ಇನ್ನು ಮಹಾರಾಷ್ಟ್ರಕ್ಕೆ ನೀರು ಹರಿಸುವ ಬಗ್ಗೆ ಸಿಎಂ ಬಿಎಸ್ವೈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಮಹಾರಾಷ್ಟ್ರದವರೇನು ದಾಯಾದಿಗಳು ಅಲ್ಲ, ಬೇಸಿಗೆಯಲ್ಲಿ ನಾವು ಮಹಾರಾಷ್ಟ್ರ ನೀರನ್ನ ಬಿಡಿಸಿಕೊಳ್ತೀವಿ, ಮಾತುಕತೆ ಮೂಲಕ ಸಮಸ್ಯೆನ ಬಗೆಹರಿಸಿಕೊಳ್ತೀವಿ. ಕಲಬುರಗಿಯಲ್ಲಿ ಸಿಎಂ ಯಡಿಯೂರಪ್ಪ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಮಹದಾಯಿ ಹೋರಾಟಗಾರರು ಎಷ್ಟು ದಿನಗಳಿಂದ ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಹನಿ ನೀರಿಗಾಗಿ, ಕುಡಿಯುವ ನೀರಿಗಾಗಿ, ಜೊತೆಗೆ ಬೇಸಾಯಕ್ಕಾಗಿ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಆದರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಹಿತಾಸಕ್ತಿಗೋಸ್ಕರ, ಅಲ್ಲಿರ್ತಕ್ಕಂಥ ಜನರ ಹಿತಾಸಕ್ತಿಗೋಸ್ಕರ ಇವತ್ತು ಮಾತನಾಡ್ತಾ ಇದ್ದಾರೆ. ಇದೇ ಒಂದು ಇಂಟ್ರೆಸ್ಟ್ ಮಹದಾಯಿ ಹೋರಾಟಗಾರರ ವಿಚಾರದಲ್ಲಿ ಯಾಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಚುನಾವಣೆಯ ಪ್ರಚಾರಕ್ಕೆ ಹೋಗಿದ್ದಾರೆ, ಮತದಾರರನ್ನ ಓಲೈಸುವಂಥ ಸಲುವಾಗಿ ಈ ರೀತಿಯಾದಂಥ ಮಾತನ್ನ ಆಡಿದ್ದಾರೆ. ಜೊತೆಗೆ ನಾವು ಮಹಾರಾಷ್ಟ್ರದವರೇನು ದಾಯಾದಿಗಳು ಅಲ್ಲ ಅನ್ನುವಂಥ ಒಂದು ಮಾತನ್ನ ಆಡಿರ್ತಕ್ಕಂಥದ್ದನ್ನು ಯಾರು ಹೇಳ್ತಾ ಇಲ್ಲ. ಬಟ್ ಈ ರೀತಿಯಾದಂತಹ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು, ಇದೇ ರೀತಿಯಾದಂಥ ಮನಸ್ಥಿತಿ ಮಹಾರಾಷ್ಟ್ರದವರಿಗೂ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯೂ ಸಹ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ಬೇಸಿಗೆಯ ಸಂದರ್ಭದಲ್ಲಿ ಅವರು ನೀರು ಬಿಡ್ತಾರೆ ನಮಗೆ, ಹಾಗಾಗಿ ನಾವು ಕೂತು ಮಾತುಕತೆಯನ್ನು ನಡೆಸ್ಕೊಳ್ತೀವಿ, ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಹೃದಯ ವೈಶಾಲ್ಯತೆಯನ್ನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮೆರಿತಾ ಇರ್ತಕ್ಕಂಥದ್ದು, ಆದರೆ ಬೇರೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಭಿಪ್ರಾಯಗಳು ಯಾಕೆ ವ್ಯಕ್ತವಾಗೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ಈತ ಮಹಾರಾಷ್ಟ್ರ ಮತದಾರರ ಓಲೈಕೆಗಾಗಿ ಸಿಎಂ ನೀಡಿದಂತಹ ನೀರಿನ ಭರವಸೆಗೆ ರಾಜ್ಯದ ಜನತೆ ರೊಚ್ಚಿಗೆದ್ದಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ವೀರೇಶ್ ಸೊರಬದ ಮಠ ಬಿಎಸ್ವೈ ಯಡಿಯೂರಪ್ಪ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲು ಕೃಷ್ಣ ವಿವಾದ ಬಗೆಹರಿಸಿ ಅಧಿಸೂಚನೆಯನ್ನು ಹೊರಡಿಸಿ ನಮಗೆ ಇನ್ನೂ ನೀರೇ ಕೊಟ್ಟಿಲ್ಲ, ಅಲ್ಲೇನು ಹೋಗಿ ನೀವು ಕೊಡ್ತೀರಾ ಅಂತ ಸಿಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ಸುಮ್ಮನೆ ಈಗ ಈ ತಾನೇ ಉಪಹಾರ ಸೇವನೆ ಮಾಡ್ತಾರೆ, ಮಲ್ಕೊಳ್ಳೋಂಗ್ರೆ ಮಲ್ಕೊಳ್ಳಿ, ಅವ್ರ ಜೊತೆ ಯಾರೋ ಒಬ್ರು ಹೋಗ್ರಿ. ನಿಮ್ಮ ಇವಂಗೆ ಎಲ್ಲ ಕಣ್ಣು ಮಗ ಬೈತಾರೆ ಕಣೋ, ಆ್ಯಕ್ಚುಲಿ ಈಗಾಗಲೇ ನಮಗೆ ಮಾದಾಯಿ ನ್ಯಾಯಾಧೀಕರಣ ಕೊಟ್ಟಂತ ನೀರನ್ನ ಅಧಿಸೂಚನೆ ಹೊರಡಿಸಲಿಕ್ಕೆ ವಿಳಂಬವಾಗಿದೆ, ಅದನ್ನ ತಾವು ಮಧ್ಯ ಪ್ರವೇಶ ಮಾಡಿ ಕೊಟ್ಟಂತ ನೀರನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ರೈತರಿಗೆ ಅನುವು ಮಾಡಿಕೊಡಬೇಕು ಅನ್ನುವಂತ ಒಂದು ಮಣಿವೆಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೇವೆ. ಅದರ ಜೊತೆಗೆ ಕೂಡ ಉತ್ತರ ಕರ್ನಾಟಕದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತ ಎಲ್ಲಾ ರೈತರಿಗೆ ಕೂಡ ಒಂದು ಯೋಗ್ಯವಾದಂತ ಪರಿಹಾರವನ್ನು ಕಲ್ಪಿಸಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೂ ಸೂಚನೆ ಮಾಡಬೇಕು ಅನ್ನುವಂತದ್ದನ್ನು ಎರಡು ಈಗಾಗಲೇ ನಮಗೆ ಮಾದಾಯಿ ನ್ಯಾಯಾಧೀಕರಣ ಕೊಟ್ಟಂತ ನೀರನ್ನ ಅಧಿಸೂಚನೆ ಹೊರಡಿಸಲಿಕ್ಕೆ ವಿಳಂಬವಾಗಿದೆ, ಅದನ್ನ ತಾವು ಮಧ್ಯ ಪ್ರವೇಶ ಮಾಡಿ ಕೊಟ್ಟಂತ ನೀರನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ರೈತರಿಗೆ ಅನುವು ಮಾಡಿಕೊಡಬೇಕು ಅನ್ನುವಂತ ಒಂದು ಮಣಿವೆಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೇವೆ. ಅದರ ಜೊತೆಗೆ ಕೂಡ ಉತ್ತರ ಕರ್ನಾಟಕದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತ ಎಲ್ಲಾ ರೈತರಿಗೆ ಕೂಡ